ಪ್ರೀತಿಯ ಪ್ರೇಕ್ಷಕರಿಗೆ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ಯಾವ ಯಾವ ರಾಶಿಗೆ ಯಾವ ಯಾವ ರೀತಿಯ ಫಲಾನುಫಲಗಳಿದೆ ಅಂತ ನೋಡೋಣ ಅದರಲ್ಲಿ ಮೊದಲನೆಯದಾಗಿ ಫಲಾಫಲಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇವತ್ತಿನ ದಿನದ ಶುಭಾಶುಭ ಗಳಿಗೆಗಳನ್ನು ತಿಳ್ಕೊಳ್ಳುವಂತಹ ಭಾಗ ಪಂಚಾಂಗ ಶ್ರವಣ ಆ ಪಂಚಾಂಗ ಶ್ರವಣವನ್ನು ನಾವೀಗ ಮಾಡೋಣ ದಿನಾಂಕ ಇವತ್ತು 16ನೇ ತಾರೀಕು 8ನೇ ತಿಂಗಳು 2021 ಶ್ರೀ ಪ್ಲವನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ವರ್ಷ ಋತು ಶುಕ್ಲಪಕ್ಷದ ಅಷ್ಟಮಿ ತಿಥಿ ನಿತ್ಯ ನಕ್ಷತ್ರ ಅನುರಾಧಾ ನಕ್ಷತ್ರ ಬ್ರಹ್ಮಯೋಗ ಭವಕರಣ ಸೋಮವಾರದ ದಿವಸ ಅಮೃತ ಕಾಲ ನಡೆಯುತ್ತೆ ಸಂಜೆ 5 ಗಂಟೆ 14 ನಿಮಿಷದಿಂದ 6 ಗಂಟೆ 44 ನಿಮಿಷದವರೆಗೂ ದುರ್ಮುಹೂರ್ತವು ನಡೆಯುತ್ತೆ ಮಧ್ಯಾಹ್ನ 12 ಗಂಟೆ 45 ನಿಮಿಷದಿಂದ 1 ಗಂಟೆ 35 ನಿಮಿಷದವರೆಗೂ ರಾಹುಕಾಲ ನಡೆಯುತ್ತೆ ಬೆಳಗ್ಗೆ 7 ಗಂಟೆ 34 ನಿಮಿಷದಿಂದ 9 ಗಂಟೆ 9 ನಿಮಿಷದವರೆಗೂ ಗುಳಿಕ ಕಾಲ ನಡೆಯುತ್ತೆ ಮಧ್ಯಾಹ್ನ 1 ಗಂಟೆ 55 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೂ ಯಮಗಂಡ ಕಾಲ ನಡೆಯುತ್ತೆ ಬೆಳಗ್ಗೆ 10 ಗಂಟೆ 44 ನಿಮಿಷದಿಂದ 12 ಗಂಟೆ 19 ನಿಮಿಷದವರೆಗೂ ಸಹ ನಡೆಯುತ್ತೆ ಇದಿಷ್ಟು ಇವತ್ತಿನ ಒಂದು ಪಂಚಾಂಗ ಶ್ರವಣ ಹಾಗಾದ್ರೆ 12 ರಾಶಿಗಳಲ್ಲಿ ಇರತಕ್ಕಂತ ರಾಶಿವರ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ ಮೊದಲನೆಯದಾಗಿ ಮೇಷ ರಾಶಿಯಲ್ಲಿ ಹುಟ್ಟಿರತಕ್ಕಂತವರಿಗೆ ಬಹಳಷ್ಟು ನೆಮ್ಮದಿಯುತವಾದಂತಹ ವಾತಾವರಣ ನಿಮ್ಮದಾಗಿರುತ್ತೆ ಶುಭದ ಸಂಕೇತಗಳು ಇವತ್ತು ದಿವಸ ನಿಮಗೆ ಬಹಳಷ್ಟು ಇರತಕ್ಕಂಥದ್ದು ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಸಹ ಅಭಿವೃದ್ಧಿಯನ್ನು ಇವತ್ತು ನೀವು ಪಡ್ಕೊಳ್ತೀರಿ ಮೇಷರಾಶಿಯವರು ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಯಾರು ಬಹಳಷ್ಟು ದಿನಗಳಿಂದ ತಮ್ಮ ಪ್ರೇಮ ನಿವೇದನೆಯನ್ನು ಮಾಡೋದಕ್ಕೆ ಬಹಳಷ್ಟು ಕಷ್ಟಪಡುತ್ತಿದ್ದೀರಿ ಇವತ್ತು ಆ ಪ್ರೇಮ ನಿವೇದನೆಯನ್ನು ಮಾಡಿ ಬಹಳಷ್ಟು ಅನುಕೂಲವಾಗ್ತದೆ ಆ ಪ್ರೇಮ ಸಕ್ಸಸ್ ಸಹ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಸೊ ಹಾಗಾಗಿ ಒಂದು ವೃಷಭ ರಾಶಿಯವರಿಗೆ ಪ್ರೇಮ ನಿವೇದನೆಯು ಸಹ ಒಳಿತಾಗ್ತದೆ ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ನೂತನ ಸದಸ್ಯರ ಆಗಮನದಿಂದ ಮನೆಯಲ್ಲಿ ಬಹಳಷ್ಟು ಸಂತೋಷವಾದ ವಾತಾವರಣವನ್ನು ಅನುಭವಿಸ್ತೀರಿ ಅದರ ಜೊತೆಗೆ ವ್ಯವಹಾರದಲ್ಲಿ ಬಹಳಷ್ಟು ಲಕ್ ಬಂದು ನಿಮ್ಮ ಕೈ ಸೇರುವಂತಹದ್ದು ಅದೃಷ್ಟ ನಿಮಗೆ ಇರುತ್ತೆ ಇವತ್ತು ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತಕ್ಕಂಥದ್ದು ಉನ್ನತಿಯನ್ನು ಅನುಭವಿಸ್ತಕ್ಕಂಥ ದಿವಸ ಮಿಥುನ ರಾಶಿಯವರಿಗೆ ಮುಂದಿನ ರಾಶಿ ಕರ್ಕಾಟಕ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರು ಸ್ವಲ್ಪ ಡಾಂಭಿಕತನ ಇವತ್ತು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ತೋರಿಸ್ಕೊಂಡು ಓಡಾಡ್ತೀರಿ ತಮ್ಮ ಹತ್ರ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅದೇನೋ ಹೇಳ್ತಾರಲ್ಲ ಮೇಲೆಲ್ಲ ತಳುಕು ಒಳಗೆಲ್ಲ ಹುಳುಕು ಅಂತ ಆ ರೀತಿಯಾಗಿ ಹುಳುಕಿನ ಸ್ವಭಾವ ಒಳಗಿದ್ದರೂ ಮೇಲೆಲ್ಲ ತಳುಕುವಂತಹ ಸ್ವಭಾವವನ್ನು ಒಂದು ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಪ್ರದರ್ಶನ ಮಾಡ್ತೀರಿ ಅದು ಯಾರಿಗೂ ಸಹ ಒಳ್ಳೆಯದಲ್ಲ ನಿಮ್ಮ ನಿಮ್ಮ ಮನಸ್ಸಿಗೆ ಮತ್ತು ಅಭಿಪ್ರಾಯಕ್ಕೆ ಬಿಟ್ಟದ್ದು ಯಾರೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಬಹಳಷ್ಟು ಸಂಭ್ರಮದ ವಾತಾವರಣ ಮನೆ ಮಾಡಿರುತ್ತೆ ಇವತ್ತು ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮನ್ನು ಮೀರಿಸುವಂತಹವರು ಯಾರೂ ಇಲ್ಲ ನಿಮ್ಮ ಶತ್ರುಗಳ ದಮನವಾಗ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿಯ ಕೇಸು ನಿಮ್ಮ ಕಡೆಗೆ ಬರತಕ್ಕಂತಹದ್ದು ಎಲ್ಲವೂ ಸಹ ಆಗುತ್ತೆ ಒಂದು ರೀತಿಯಲ್ಲಿ ಬಹಳಷ್ಟು ತುಂಬ ಚೆನ್ನಾಗಿರತಕ್ಕಂಥ ದಿವಸ ಸಿಂಹರಾಶಿಯವರಿಗೆ ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಬಹಳಷ್ಟು ಒಂದು ಅನುಕೂಲವಾದಂತಹ ವಾತಾವರಣಗಳು ಅನಾರೋಗ್ಯಗಳಿಂದ ನಿವೃತ್ತಿಯನ್ನು ಅನುಭವಿಸ್ತೀರಿ ರೋಗಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಆ ರೋಗಗಳೆಲ್ಲ ನಿವಾರಣೆಯಾಗ್ತದೆ ವ್ಯಾಪಾರಗಳು ಅಭಿವೃದ್ಧಿಯಾಗ್ತಕ್ಕಂಥ ದಿವಸ ಒಂದು ಕನ್ಯಾ ರಾಶಿಯವರಿಗೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಬಹಳಷ್ಟು ಆಶಯಗಳನ್ನು ಇಟ್ಟುಕೊಂಡಿರ್ತೀರಿ ಜೀವನದಲ್ಲಿ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಮುಂದುವರಿತಾ ಇರ್ತೀರಿ ಇವತ್ತೊಂದು ದಿವಸ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಇದರಿಂದ ನನಗನುಕೂಲ ಅದರಿಂದ ನನಗನುಕೂಲ ಹಾಗೆ ಹೀಗೆ ಅಂತ ಬಹಳಷ್ಟು ಒಂದು ಆಶಾಭಾವಯುಕ್ತವಾಗಿ ಕೆಲಸವನ್ನು ಮಾಡ್ತೀರಿ ಅದೇ ರೀತಿಯಾಗಿ ಫಲವನ್ನು ಸಹ ಅನುಭವಿಸ್ತೀರಿ ತುಲಾರಾಶಿಯವರು ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ದಿವಸ ಅಂದರೆ ಒಂದು ಕೆಲಸ ಬದಲಾವಣೆಗಳಾಗಿರಬಹುದು ಈಗಾಗಲೇ ನಿಮಗೆ ಹಲವಾರು ಕೆಲಸಗಳಿಂದ ಆಪರ್ಚುನಿಟೀಸ್ಗಳು ಬಂದ ನಿಮ್ಮ ಕೈ ಸೇರ್ತಿರುತ್ತವೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿರೋದಿಲ್ಲ ಒಂದು ಒಳ್ಳೆಯ ರಂಗವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಬಹಳಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ಒಂದು ದಿವಸ
ಒಂದು ಎಲ್ಲ ರೀತಿಯಲ್ಲೂ ಸಹ ಅನುಕೂಲವಾಗಲಿ ಅಂತ ನಾನು ಸಹ ಆಶಯಿಸ್ತೀನಿ. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಇದ್ದಾವೆ. ಕಾರ್ಯಕ್ಷೇತ್ರಗಳಲ್ಲಿ ಯಶಸ್ಸು, ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳನ್ನು ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಶುಭವಿದೆ. ಯಾರು ಆಟೋಮೊಬೈಲ್ಸ್ಗಳನ್ನು ನಡೆಸ್ತಾ ಇರ್ತೀರಿ, ಆಟೋಮೊಬೈಲ್ಸ್ ಬಿಸ್ನೆಸ್ಗಳನ್ನು ರನ್ ಮಾಡ್ತಾ ಇರ್ತೀರಿ, ಅವರಿಗೆಲ್ಲರೂ ಸಹ ಬಹಳಷ್ಟು ಶುಭವಿದೆ. ಮುಂದಿನ ರಾಶಿ ಮಕರ. ಮಕರ ರಾಶಿಯಲ್ಲಿ ಹುಟ್ಟಿರತಕ್ಕಂಥ ರಾಜಕೀಯದವರಿಗೆ ಬಹಳಷ್ಟು ಈ ವಾರ ತಲೆನೋವಾಗಿರತಕ್ಕಂಥ ಸಂದರ್ಭಗಳು, ನಿಮಗೆ ಅವಮಾನಗಳಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರ್ತವೆ. ಮಕರ ರಾಶಿಯಲ್ಲಿ ಹುಟ್ಟಿ ನಿಮಗೆ ಯಾರಾದರೂ ಬಹಳಷ್ಟು ನೇತಾರರು ಯಾರಾದರೂ ಇದ್ದರೆ ಅವ್ರಿಗೆಲ್ಲರೂ ಸಹ ನೋಡ್ಕೊಳ್ಳಿ, ನಿಮ್ಮ ನಿಮ್ಮ ಜಾತಕಗಳನ್ನು ಒಂದು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಸಮಯ ಸಂದರ್ಭ ನಡೀತಿದೆ ಅದರ ಬಗ್ಗೆ ತಿಳ್ಕೊಂಡು ನೀವು ಮುಂದುವರ್ಕೊಂಡು ನಿಮ್ಮ ಜೀವನನ ಮುಂದುವರಿಸಿ ಅನುಕೂಲವಾಗಲಿ. ಮುಂದಿನ ರಾಶಿ ಕುಂಭ. ಕುಂಭರಾಶಿಯಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಒಂದು ಸಂಗಾತಿಯ ಆಗಮನದಿಂದ ಬಹಳ ಸಂತೋಷ. ಎಷ್ಟು ತುಂಬ ದಿವಸಗಳಿಂದ ದೂರವಿರ್ತೀರಿ, ಇವತ್ತು ಮತ್ತೆ ನಿಮ್ಮ ಮನೆಗೆ ಬಂದು ಸೇರುವಂತಹದ್ದು ನಿಮ್ಮ ಸಂಗಾತಿ. ಜೊತೆಗೆ ಈಗ ತಾನೇ ಹೊಸದಾಗಿ ಮದುವೆ ಆಗಿರೋರು ಈ ಆಷಾಢ ಮುಗಿಸ್ಕೊಂಡಿರ್ತಾರೆ, ಈ ಭೀಮನ ಅಮಾವಾಸ್ಯೆ ಎಲ್ಲ ಕಳೆದು ಆನಂತರ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಹಾಗಾಗಿ ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಗಂಡಂತರನ್ನು ಸೇರ್ಕೊಳ್ಳೋದಕ್ಕೂ ಸಹ ಒಳ್ಳೆಯ ಸಂದರ್ಭ ಅಂತಲೇ ಹೇಳಬಹುದು. ಇದರ ಜೊತೆಗೆ ಒಂದು ಬಂಧುಗಳ ಆಗಮನದಿಂದನೂ ಸಹ ನಿಮಗೆ ಬಹಳಷ್ಟು ಸಂತೋಷಿತವಾದಂಥ ವಾತಾವರಣ ಇವತ್ತಿನ ದಿವಸ ಇರುತ್ತೆ. ಮುಂದಿನ ರಾಶಿ ಮೀನ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಇವತ್ತು ಬಹಳಷ್ಟು ಧೈರ್ಯವನ್ನು ಪ್ರದರ್ಶನ ಮಾಡ್ತಾಯಿರಿ. ಎಲ್ಲ ವಿಚಾರಗಳಲ್ಲೂ ಅಷ್ಟೇ, ನಿಮಗೇನೋ ಬೇಕು, ನಿಮಗೆ ಏನೋ ಆಗಬೇಕು ಅನ್ನುವಂತಹ ಮನಸ್ಥಿತಿಯನ್ನೇ ಇಟ್ಕೊಂಡಿರ್ತೀರಿ. ಹಾಗಾಗಿ ನಿಮಗೆ ಚೆನ್ನಾಗಿರ್ತಕ್ಕಂತಹ ಒಂದು ಸಂದರ್ಭ ಅಂತಲೇ ಹೇಳಬಹುದು. ಯಾವುದೇ ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ ಹೋಗಿ ಆಲೋಚನೆ ರಹಿತರಾಗಿ ನೀವು ಕೆಲಸವನ್ನು ಮಾಡಬೇಡಿ. ಆಲೋಚನೆಯನ್ನು ಇಟ್ಕೊಂಡು ಮಾಡಿ, ಖಂಡಿತವಾಗಲೂ ಅನುಕೂಲವಾಗಲಿ. ಇದಿಷ್ಟು ಇವತ್ತಿನ ದ್ವಾದಶ ರಾಶಿಯ ಫಲಾನುಫಲಗಳು. ಹಾಗಾದರೆ ಏನು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾಗತ್ತೆ, ಇವತ್ತು ಯಾರ ಆರಾಧನೆಯನ್ನು ಮಾಡಿಕೊಂಡ್ರೆ ಅನುಕೂಲವಾಗತ್ತೆ ಅಂತ ನೋಡೋದಾದರೆ, ಇವತ್ತು ಒಂದು ಪದ್ಮನಾಗನನ್ನು ಆರಾಧನೆ ಮಾಡಿ, ಪದ್ಮನಾಗನ ಪೂಜೆ ಮಾಡಿ, ನಿಮಗೆಲ್ಲರಿಗೂ ಸಹ ಅನುಕೂಲವಾಗಲಿ. ಪದ್ಮನಾಗ ಯಾರಪ್ಪ ಅಂತ ಹೇಳಿದ್ರೆ, ಆ ಪದ್ಮದಲ್ಲಿ ಇರತಕ್ಕಂಥ ಎಂಟು ದಳದ ಪದ್ಮದಲ್ಲಿ ಇರತಕ್ಕಂತಹ ನಾಗನ ಚಿತ್ರ. ಆ ನಾಗನನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದರಲ್ಲೂ ಅಷ್ಟೇ ರೋಗ ನಿವೃತ್ತಿ, ಆರೋಗ್ಯ ಭಾಗ್ಯ ಆಗಿರಬಹುದು, ಸುಖ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಸಹ ಆ ಪದ್ಮನಾಗ ತಂದುಕೊಡ್ತಾನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಒಳಿತಾಗಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.